ಟ್ರಾಕ್ಟರ್ ಗೇರ್ ಬಾಜು ಬಂದ ಕೇಶನ್ ಹೌದಾನ. ದೂರದಾಗ ಸಿದ್ಧಾಚಲ ಪರ್ವತ ಅಥವಾ ರಾಮಗಿರಿ ಅನ್ನೋ ಗುಡ್ಡದಾಗದ. ಇದು ಇಡೀ ಬೆಳಗಾವಿ. ಆದ್ರೂ ನೋಡ್ರಿ, ಯಾರಿಗ ಗೊತ್ತ ಇಲ್ಲಲ್ಲ ಅವ್ರು ಮಾತ್ರ ತಪ್ಪದ ನೋಡ್ರಿ. ಅಲ್ಲಿ ಚರ್ಮದ ಕಾಯಿಲೆಯನ್ನು ಗುಣಪಡಿಸುವ ಪವಿತ್ರ ನೀರಿನ ಮೂಲ ಹೊಂದಿದಂತ ನಮ್ ಮತ್ತ ಇಲ್ಲಿ ಪರಶುರಾಮಂದು, ಏಕನಾಥ, ಜೋಗಿನಾಥ, ಗಣೇಶ. ಈ ಪ್ಲೇಸ್ ನೋಡಿದಾಗ ನನಗೆ ಶಿವರಾಜಕುಮಾರ್ ಪಿಕ್ಚರ್ ಏನಪ್ಪ ಆತ ನೋಡ್ರಿ, ಶ್ರೀರಾಮ್ ಪಿಕ್ಚರ್ ಹಾರಾಡಿದ್ರಲ್ಲ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ಬರೀ ಇವತ್ತಿನ ದಿವಸ ರೇಣುಕಾ ಯಲ್ಲಮ್ಮ ಸವದತ್ತಿಗೆ ಹೊಂಟೇವಿ. ಈ ವಿಡಿಯೋದಾಗ ರೇಣುಕಾ ಯಲ್ಲಮ್ಮಂದು ಒಂದು ಸಣ್ಣ ಮಾಹಿತಿ ಕೊಟ್ಟಿವಿ, ವಿಡಿಯೋನ ಪೂರ್ತಿ ನೋಡ್ರಿ. ನಡ್ರಿ, ಹೋಗೋಣ ಸವದತ್ತಿಗೆ. ಸ್ಟಾರ್ಟ್ ಆಯ್ತು, ಬಾಯ್ ಮಾಡೋದು ಆಲ್ರೆಡಿ. ನಿಮ್ಮ ಓರ್ಟೆಕ್ ಬಂದೇವ ನಾವು ಇಬ್ಬರಿಗೆ. ನೀವು ಜಾಸ್ತಿ ಅದು ಬಂದನ್ರಿ, ಅಮ್ಮ ಅದು ಊರಿಗೆ ಹೊಂಟಾರ ದೇವರಿಗೆ, ಹಂಗಾಗಿ ನಿಮ್ಗೆ ಹಿಂಗೆ ಮಾಡತ್ತಾನವ ಈಗ. ಮಮ್ಮಿ ಏನೋ ಒರೆಸೋದು ಗೊತ್ತಾಗ್ರಿ. ಇತ್ತು ಮಕ್ಕೊಂಡ್ರೆನ ನೈಟ್ ನಿನ್ನೆ 3 ಗಂಟೆ ಮಕ್ಕೊಂಡ್ರೆ ಎಲ್ಲರೂ ಪಾರ್ಟಿ ಮಾಡಿ ಸ್ಮಾಲ್ ಅಂದ. ಈಗ ನೋಡ್ರಿ, ಮಮ್ಮಿ ಪಪ್ಪ ಸಚಿನ್ ಅದು ಆಕ್ಚುಲಿ ಬಾದಾಮಿಗೆ ಹೊಂಟಾರ. ಆ್ಯಕ್ಚುಲಿ ನಮ್ಮ ಕಡೆ ಇನ್ನೊಂದು ಏನು ಮಾತದ ಅಂದ್ರೆ, ಬಾದಾಮಿಗೆ ಸೌದತ್ತಿಗೆ ಎರಡೂ ಎಟ್ ಎ ಟೈಮ್ ಹೋಗ್ಬಾರ್ದಂತ, ಸಪ್ರೇಟ್ ಸಪ್ರೇಟ್ ಹೋಗ್ಬೇಕಂತ. ಸೊ ಹಂಗಾಗಿ ಇವಾಗ ಫಸ್ಟ್ ಸಚಿನ್ ಅದು ಬಾದಾಮಿಗೆ ಹೊಂಟಾರ. ಸೊ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ನಾನು, ಲಕ್ಷ್ಮಿ, ಮಮ್ಮಿ, ಪಪ್ಪ ಅದು ಸೌದತ್ತಿಗೆ ಹೋಗೋಣ್ರಿ. ರಾಕಿ ಬಂದ್ ಮನ್ಯಾಗ. ಈಗೂ ಮಾಡ್ತಾನಂತ ಕೊಡವ ತಮ್ಮ ಮಾಡ್ತಾನಂತ. ಸ್ಟೆಪ್ ಮಣಿ ಸರಿ. ಹಾಯ್ ಡಿಯರ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮುಂಜಾನೆ ಮುಂಜಾನೆ ಆಗ್ಯದ ಏನಪ್ಪಿ? ಏ ನೀ ಪುತ್ತಾರಪ್ಪ, ಎಷ್ಟು ವಜ್ ಆಗ್ಯದಪ್ಪ ನೀವು ಹೋಗ್ತೀನಿ. ಅಲ್ಲಿ ಮೊಬೈಲ್ ಅದು ಮಮ್ಮಿ ಸಾವಕಾಶ ಪ್ರೀತ ಅವಕಾಶ ಇದೆ ಒಳಗ ಸರ್. ಹಿಂಗೇನು ಗೊತ್ತಾ ನಂಗ್ರಿ? ಹಿಂಗೆ ಗೊತ್ತಾ? ಹಾಂ, ನೀವು ಮಮ್ಮಿ ಕೂಡ ಇಲ್ಲಿ ಕೂಡ್ಬೇಡ, ಇಲ್ಲಿ ಕೂತ್ರೆ ನಂಗೆ ಗೇರ್ ಹಂಗೆ ಹಾಕ್ಲಿ. ನಮ್ಮ ಮೇಷ್ ಕೂತ್ಬಿಡ್ತಾ ನೋಡ್ರಿ ಗೇರ್ ಬಾಜು ನೀವು ಬಂದ್ಕೇಶ್. ಹೌದಾನಾ? ಅದಕ್ಕೆ ಹೇಳಿದೆ ನೀನು. ನೀವು ಬಿಸಿಲದು ಹಿಂದೆ ಕೂಡ್ಬೇಕಿಲ್ಲ ನೀವು. ಅದು ಹಾಕಿದ ಮಣ್ಣೆ ಹಾಕಿದ ತಾನೇನೋ. ಟುವರ್ಡ್ಸ್ ಸೌದತ್ತಿ ಹೊಂಟೇವಿ ಈಗ. ನೀಪು ಬಿಸಿಲಾಯ್ತದ ಆಟ ಆಡತ. ಹಾ, ಓಕೆ ಸ್ನೇಹಿತರೆ, ಇವತ್ತಿನ ದಿನ ನೋಡುಂಬಾರಿ ಸೌದತ್ತಿ ಯಲ್ಲಮ್ಮನ ಗುಡಿ ಬಗ್ಗೆ ಒಂದಿಷ್ಟ ಮಾಹಿತಿ ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಎಷ್ಟೋ ಜನಕ್ಕ ಗೊತ್ತದ, ಆದ್ರೂ ನೋಡ್ರಿ, ಯಾರಿಗ ಗೊತ್ತ ಇಲ್ಲಲ್ಲ ಅವ್ರ ಮಾತ್ರ ತಪ್ಪದ ನೋಡ್ರಿ. ರೇಣುಕಾ ಯಲ್ಲಮ್ಮನ ಗುಡಿ ಇರೋದು ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕ್ನಾಗ. ಸೌದತ್ತಿ ಊರ್ದಿಂದ 5 ಕಿಲೋಮೀಟರ್ ದೂರದಾಗ ಸಿದ್ಧಾಚಲ ಪರ್ವತ ಅಥವಾ ರಾಮಗಿರಿ ಅನ್ನೋ ಗುಡ್ಡದಾಗದ. ಇದು ಇಡೀ ಬೆಳಗಾವಿನಾಗೆ ಅತಿ ಪ್ರಾಚೀನ ಸ್ಥಳ ನೋಡ್ರಿ. ಇಲ್ಲಿ ರೇಣುಕಾ ಯಲ್ಲಮ್ಮ ನೆಲೆಸಿರೋದಕ್ಕ ಯಲ್ಲಮ್ಮನ ಗುಡ್ಡ ಅಂತ ಕರೆಯಾಕತ್ತಾರ. ಜೋಗಳಬಾಯಿ ಸತ್ಯವನ್ ಕಡೆ ಹೋಗೋಣ ಈಗ. ಆಮೇಲೆ ಹೋಗಿ ಬಂದ ಯಲ್ಲಮ್ಮ ದೇವಿ ಬೆಟ್ಟಂಗಣ. ಈ ದೇವಸ್ಥಾನ ಕಟ್ಟಿದ್ದು ಬೊಮ್ಮಪ್ಪ ನಾಯಕ್ ರಾಯಬಾಗ್ ಅನ್ನೋರು 1514 ಕಟ್ಟಿಸಿದ್ರು ಅಂತ ಹೇಳ್ತಾರ. ಇದು ಇಡೀ ಕರ್ನಾಟಕದಾಗೆ ರೇಣುಕಾ ದೇವಿಗೆ ಸಂಬಂಧಪಟ್ಟ ಏಕೈಕ ಪ್ರಾಚೀನ ಮತ್ತು ಪುರಾತನ ದೇವಾಲಯದ ಸ್ನೇಹಿತರೆ. ಜಾತ್ರೆ ಬರಬಾರ್ದತ್ ನಮ್ದು ಮಂದಿ ಒಳಗೆ ಇದ್ದಾಗ ಬರಕ್ ಮನಸ್ಸು ಬರಲ್ಲ. ಸ್ನೇಹಿತರೆ, ಪುರಾತತ್ವ ಇಲಾಖೆ ಪುರಾವೆಗಳ ಪ್ರಕಾರ ಹೇಳ್ಬೇಕಪ್ಪ ಅಂತಂದ್ರ, ಈ ಸ್ಥಳ ರಾಷ್ಟ್ರಕೂಟರ ಆರಂಭದಿಂದ ಚಾಲುಕ್ಯರ ಅಂತ್ಯದವರೆಗೆ ಅಂದ್ರೆ 8ನೇ ಶತಮಾನದಿಂದ 11ನೇ ಶತಮಾನದಾಗಿತ್ತು ಎಂಬ ಪುರಾವೆಗಳು ಸಿಕ್ಕಾವು. ವೀಕ್ಷಕರೇ, ಇಲ್ಲಿ ಬೆಟ್ಟದ ಮೇಲೆ ಸಿಕ್ಕಿರುವ ಮತ್ತೊಂದು ಪುರಾವೆಗಳ ಪ್ರಕಾರ, ಮೆಗಾಲಿಥಿಕ್ ಗೋರಿಗಳು ಮತ್ತು ಕೆಂಪ ಮಡಿಕೆ ಚೂರುಗಳ ಪ್ರಕಾರ, ಕ್ರಿಸ್ತ ಪೂರ್ವ 3ನೇ ಶತಮಾನದ ಆರಂಭಿಕದಾಗ ಈ ಸ್ಥಳ ಅಸ್ತಿತ್ವದಾಗಿತ್ತು ಅನ್ನಕ ಅಭಿಪ್ರಾಯನೂ ಅದ ನೋಡ್ರಿ. ಲಾಸ್ಟ್ ಇಯರ್ ಬಂದಿದ್ದ ನೆನಪದ?
ಊಟ ಮಾಡ್ತಾರೆ ನೋಡ್ರಿ ಬಂದು ಇವರೆಲ್ಲ ಏನೋ ಮಾಡ್ತಾರ. ಓಕೆ ಸ್ನೇಹಿತರೆ, ಇತ್ತೀಚಿನ ಬಗ್ಗೆ ಹೇಳಬೇಕಂದ್ರೆ ಈ ದೇವಸ್ಥಾನ ಹೆಣ್ಮಕ್ಕಳನ್ನ ದೇವಸ್ಥಾನಕ್ಕೆ ಅರ್ಪಿಸುವ ಪ್ರಾಚೀನ ದೇವದಾಸಿ ಪದ್ಧತಿಗೆ ಸಂಬಂಧಪಟ್ಟದ. ಇದನ್ನ ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿದ್ರಿ. ಸ್ನೇಹಿತರೆ, ಈಗ ದೇವಿ ಬಗ್ಗೆ ಹೇಳಬೇಕು ಅಂದ್ರೆ ರೇಣುಕಾದೇವಿ ಎಲ್ಲಮ್ಮ ಮಲಪ್ರಭಾ ನದಿ ತಟದಾಗ ನೆಲೆಸ್ಯಾಳ. ರೇಣುಕಾದೇವಿ ವಿಷ್ಣುವಿನ ಅವತಾರಿ ಆದ ಶ್ರೀ ಪರಶುರಾಮನ ತಾಯಿ ಮತ್ತು ಹಂಗ ಮಹಾನ್ ಋಷಿಯಾದ ಜಮದಗ್ನಿಯ ಹೆಂಡತಿಯಾಗಿದ್ಲು. ದೇವಾಲಯದ ಹಿಂದಿನ ಬಾಜು ಕುಂಕುಮ ಕುಂಡ, ಯೋನಿ ಕುಂಡ, ಹರಿಹನ ಕುಂಡ ಅಂತ ಮೂರು ಕೊಳಗಳು ಅದಾವ ನೋಡ್ರಿ. ಇಲ್ಲಿ ಇನ್ನೊಂದು ಕೊಳನೂ ಅದ, ಅದರ ಹೆಸರು ಜೋಗಳಬಾಯಿ ಸತ್ಯವನ ಕೊಳ ಅಂತಾರ. ಅಲ್ಲಿ ಚರ್ಮದ ಕಾಯಿಲೆಯನ್ನು ಗುಣಪಡಿಸುವ ಪವಿತ್ರ ನೀರಿನ ಮೂಲ ಹೊಂದ್ಯದಂತ ನಂಬ್ತಾರ ನೋಡ್ರಿ. ಮತ್ತೆ ಎಲ್ಲಾ ಭಕ್ತರು ಮೊದ್ಲಿಗೆ ಜೋಗಳಬಾಯಿ ಸತ್ಯವಾಗ ಬೆಟ್ಟ ಆಗಿನೇ ಪವಿತ್ರ ಜಳಕ ಮಾಡಿನೇ ಆಮೇಲೆ ರೇಣುಕಾ ಎಲ್ಲ ಮಗ ಬೆಟ್ಟಗಾಕ ಗುಡ್ಡಕ್ಕೆ ಹೋಗ್ತಾರ ನೋಡ್ರಿ. ಬಿಸಿಲು ಅದ ಹಂಗೆ ನೀವು ಕಣ್ಣು ಮುಚ್ಕೊಳತ್ತ ಹಂಗೆ ನೀವು ಪಾಪ ಇದ್ದಾಗ ಏನೋ ಇಲ್ಲಿ ಬಂದಿದ್ದಂತ್ರಿ. ಈಗ ಏನು ಭಾಳ ದೊಡ್ಡವಾಗಿಬಿಟ್ಟ ನೋಡ್ರಿ ನೀವು. ಪಾಪ ಇದ್ದಾಗಲ್ಲ ಮನೆ ಮೇಲೆ ಬಂದಿದ್ದೆ ಹೋದ ವರ್ಷ ಅದು. ಮತ್ತು ಇಲ್ಲಿ ಪರಶುರಾಮಂದು, ಏಕನಾಥ, ಜೋಗಿನಾಥ, ಗಣೇಶ, ಮಲ್ಲಿಕಾರ್ಜುನ ಸ್ವಾಮಿಯ ದೇವರಗುಡಿನೂ ಅದಾವು. ಈಗ ಮುಗಿತು ಹೌದ ಗಾಡಿ ನಿಲ್ಲಿದೆ ಸ್ಟಾರ್ಟ್ ಆಗಿ ನೋಡಿ ಸರ್ ಯಾಕೋ. ಇದು 100 rupees ಪರ್ ಹೆಡ್ಡಿಗೆ ಕೊಡ್ಬೇಕಂತ ಅಂದ್ರೆ ಡೈರೆಕ್ಟ್ ಎಂಟ್ರಿ ಇಲ್ಲಿ. ಸೊ ನೀವು ಲೈನ್ ಹಚ್ಕೋಬೇಕಂದ್ರೆ ಆ ಕಡೆ ಹೋಗ್ಬೇಕು ಬಾಜು, ಆ ಕಡೆ ಹೋದ್ರೆ ಫ್ರೀನಾಗ ಎಂಟ್ರಿ, ಬಟ್ ಸ್ವಲ್ಪ ದೂರದಿಂದ ದರ್ಶನ ಸಿಗ್ತದೆ. ಕೊನೆಯದಾಗಿ ಸ್ನೇಹಿತರೆ, ಯಲ್ಲಮ್ಮನ ಜಾತ್ರೆ ಭರತ ಹುಣ್ಣಿಮೆ ಮತ್ತು ಬನದ ಹುಣ್ಣಿಮೆ ಅಂತ ಕರೆಯುವ ಮಂಗಳಕರ ದಿವಸ ನಡೀತದ. ಲಕ್ಷಾಂತರ ಭಕ್ತರು ಬೇರೆ ಬೇರೆ ರಾಜ್ಯದಿಂದ ಬಂದ ತಾಯಿ ಆಶೀರ್ವಾದನೂ ಪಡಿತಾರೆ ಇಲ್ಲಿ. ಈ ಪ್ಲೇಸ್ ನೋಡಿದಾಗ ಒಂದ್ಸಲ ನನಗೆ ಶಿವಾಜಿಕುಮಾರ್ ಪಿಕ್ಚರ್ ಏನಪ್ಪ ಆತ ನೋಡ್ರಿ, ಶ್ರೀರಾಮ್ ಪಿಕ್ಚರ್ ಹಾಡಾಡಿದ್ರಲ್ಲ ಎಲ್ಲಮ್ಮ ಹಾಡಮ್ಮ ಹಸ್ತು ಬಂದದ. ಇದೆ ಪೂರ ಇದೆ ಶೂಟಿಂಗ್ ಆಗ್ಯದ. ಟಿಕೆಟ್ ತೊಗೋಬೇಕು ಇಲ್ಲೇನ 8 number ಒಳಗೆ ಟಿಕೆಟ್ ತೊಗೋಬೇಕಂತ ದರ್ಶನದ ಎಂಟ್ರಿಗೆ. ಇಲ್ಲೆಲ್ಲ ಏನೇನೋ ಪೂಜೆ ಮಾಡಿಸಿದ್ರೆ ಟಿಕೆಟ್ ಕೊಡ್ತಾರೆ ಇಲ್ಲಿ. ಎಲ್ಲ ನೀನೇ ತಾಯಿ, ಎಲ್ಲಮ್ಮ ನಿನ್ನ ಮಾಯೆ. ಹಾಂ ಓಕೆ ಓದ್ತೀನಿ. ಹಾಂ ಹೋಗ ಹೋಗಾಗ ಇದ ಮೇನ್ ಕಳ್ಸ. ಹಾಂ ಹಿಂಗೆ ಹಿಂಗೆ ನೋಡ್ರಿ, ಹಿಂಗೆ ನೋಡ್ರಿ. ಸರ್ ಸಮ ಮಾಡಿ, ನೀವು ಸಮ ಮಾಡಪ್ಪ. ಅದೇ ಭಾರತಿ ಬಂದಿತ್ತೇನ್ರಿ? ಸಮ ಮಾಡಿ, ಸಮ ಮಾಡಿ, ಸಮ ಮಾಡಿ. ಸಂಬ ಮಾಡಿದ್ವು ನಮ್ಮ. ನೀವು ನೀವು ಹೆಂಗೆ ಸಂಬ ಮಾಡಿ ತೋರಿಸಪ್ಪ ಎಲ್ಲರಿಗೆ. ನೀವು ಹಿಂಗೆ ಮಾಡಿದೆನಾ? ಮಸ್ತ್ ಮಾಡಿದೆ ನಮ್ಮ. ನೀವು ನಮ್ಮ ನೀವು ಸಂಬ ಮಾಡಿದಾರಿ ಎಲ್ಲ ಮತ್ತಾಯಿಗೆ. ನಮ್ಮ ನೀವು ಭಾಷಣ ಇದನ್ರಿ, ನಮ್ಮ ನೀವು ಭಾಷಣ ಇದನ್ರಿ. ಎಲ್ಲದ ಮ್ಯಾಗದ ನೋಡಿ ಶಂಭ. ಓಕೆ ಸ್ನೇಹಿತರೆ, ಇದಿಷ್ಟು ತಾಯಿ ರೇಣುಕಾದೇವಿ ಯಲ್ಲಮ್ಮನ ಬಗ್ಗೆ ಸಣ್ಣ ಮಾಹಿತಿ. ನಿಮಗೆ ಇಷ್ಟ ಆಗ್ಯದಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ತಪ್ಪು ಹೇಳಿದ್ರೆ ಕ್ಷಮೆ ಇರಲಿ. ಸರಿ ಇತ್ತು, ನಿಮಗೆ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ.
ಓಕೆ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಹಿಂಗಿತ್ತು ನೋಡ್ರಿ. ರೇಣುಕಾ ಯಲ್ಲಮ್ಮರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮಗೂ ಸಿಕ್ಕಾಬಿಡಿ ಖುಷಿ ಆಯ್ತು. ಐ ಹೋಪ್ ನಿಮಗೂ ಎಷ್ಟೋ ಜನಕ್ಕೆ ಎಷ್ಟೋ ಗೊತ್ತಿಲ್ಲದ ವಿಷಯ ತಿಳ್ಕೊಂಡಂಗಾಗಿದೆ ಅಂತ ಅನ್ಕೋತೀನಿ. ಇದೇ ಥರ ವೀಡಿಯೋಸ್ ಇದೇ ಥರ ವ್ಲಾಗ್ಸ್ ನೋಡ್ಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಆ ತಾಯಿ ರೇಣುಕಾ ದೇವಿ ಯಲ್ಲಮ್ಮ ಸರ್ವೇ ಜನ ಸುಗ್ನೋ ಭಾವತ್ತು ಅನ್ನೋ ಹಂಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂತ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದಿನ ವೀಡಿಯೋದಾಗ ಯೂಶುವಲ್ ಸಿಗೋಣ. ಓಕೆ, ಬಾಯ್.